ಸೆಕೆಂಡ್ ರೀಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಏನು ಕ್ವಶನ್ ಏನು ಕೊಟ್ಟಿದೆ, 95 into 96. ನಾವು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಲಾರ್ದಂಗೆ ಫಾರ್ಮುಲಾ ಯೂಸ್ ಮಾಡಿ ಹೇಳ್ಬೇಕು. ಓಕೆ, ಈಗ ನೋಡಿರಿ, 95 ಏನಂತ ಬರಿಬೋದು ನಾನು 100 - 5 ಅಂತ ಬರಿಬೋದು, 96 ಏನಂತ ಬರಿಬೋದು 100 - 4 ಅಂತ ಬರಿಬೋದು. ಓಕೆನಾ, ಸೊ ಇದು ಯಾವ ಟೈಪ್ ಇದೆ, ಫಸ್ಟ್ ನಂಬರ್ ಸೇಮ್ ಇದೆ, ಸೆಕೆಂಡ್ ನಂಬರ್ ಡಿಫ್ರೆಂಟ್ ಇದೆ. ಸೊ ಅವಾಗ ಯಾವ ಫಾರ್ಮ್ಲಾ ಅಪ್ಲೈ ಮಾಡ್ತೀವಿ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಫಾರ್ಮ್ಲಾ ಅಪ್ಲೈ ಮಾಡ್ತೀವಿ. ಈಗ ಎಕ್ಸ್ ಇದ್ದಲ್ಲಿ ಏನು 100. ಓಕೆ, ಎ ಇದ್ದಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಅಲ್ಲಿ ಮೈನಸ್ ಇದೆ ಅಂದಾಗ ಎ ವ್ಯಾಲ್ಯೂ -5 ತೊಗೋಬೇಕು. ಓಕೆ, ಬಿ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದರೆ ಬಿ ವ್ಯಾಲ್ಯೂ -4 ಅಂತ ತೊಗೋಬೇಕು. ಓಕೆ, ಇವಾಗ ಎಕ್ಸ್ ಇದ್ದಲ್ಲೆಲ್ಲ 100 ಹಾಕ್ರಿ, 100 whole square ಪ್ಲಸ್ ಎ ವ್ಯಾಲ್ಯೂ ಏನು -5 ಪ್ಲಸ್, ಈಗ ನೋಡಿ ಪ್ಲಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರ್ಯಾಕೆಟ್ ಓಪನ್ ಮಾಡಿ ಬರಿಬೇಕು. ಬಿ ವ್ಯಾಲ್ಯೂ ಏನು -4 ಇರೋದ್ರಿಂದ ಪ್ಲಸ್ ಪಕ್ಕ ಮೈನಸ್ ಬೇಕಂದ್ರೆ ಬ್ರ್ಯಾಕೆಟ್ ಓಪನ್ ಮಾಡಿ, ಎಕ್ಸ್ ವ್ಯಾಲ್ಯೂ ಏನಿದೆ 100 ಇದೆ. ಓಕೆ, ಪ್ಲಸ್ ಮತ್ತೆ ಪ್ಲಸ್ ಪಕ್ಕಕ್ಕೆ ಮೈನಸ್ ಬರಬೇಕಾದ್ರೆ -4 ಇಂಟು ಬಿ ವ್ಯಾಲ್ಯೂ ಏನು -4. ಓಕೆ, ಈಗ 1 square 1 ಅನ್ಕೊಳ್ರಿ, ಇಲ್ಲಿ 2 0 ಇದ್ರೆ ಸ್ಕ್ವೇರ್ ಮಾಡಿದ್ರೆ 4 0 ಆಗ್ತವೆ. ಓಕೆ, ಪ್ಲಸ್ -5 ಪ್ಲಸ್ ಇಂಟು ಮೈನಸ್ -4 ಇಂಟು 100. ಇಲ್ಲಿ ನೋಡಿರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 5 4 = 20 ಆಯಿತು. ಓಕೆ, ಮತ್ತೆ 10,000 ಈಗ ಪ್ಲಸ್ಸು, -5 - 4 ಏನಾಗುತ್ತೆ, -9 into 100 + 20 ಆಗುತ್ತೆ. ಈಗ 10,000 ಈಗ ಪ್ಲಸ್ ಇಂಟು ಮೈನಸ್ ಮೈನಸ್, 9 into 100 900 + 20. ಓಕೆ, ಈಗ ನೀವು ನೋಡಿದ್ರೆ 10,000 900 ಹೋದ್ರೆ ಎಷ್ಟಾಗತ್ತೆ, ಸೊ 10,000 900 ಹೋದ್ರೆ 9,100 ಆಗತ್ತೆ. ಓಕೆ, ಪ್ಲಸ್ 20, ಸೊ ಏನಾಗುತ್ತೆ, 9,120 ಆಗುತ್ತೆ. ಓಕೆ, ಆನ್ಸರ್ ಬಂದು ಅಂದರೆ ಏನು, 95 into 96 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು, 9,120 ಬರುತ್ತೆ.